ಯಾವಾಗೂ ಬಿಜೆಪಿ ಬಂದು ಮೂರ್ ಮುಖ್ಯಮಂತ್ರಿ ತೋರಿಸ್ಬಿಟ್ಟು ನಮಗ್ ಮೂರ್ ನಾಮ ಎಳದ್ಬಿಟ್ಟೆ ಹೋಗವ್ರೆ. ಇನ್ನೇನೋ ಕಾಂಗ್ರೆಸ್ ಬಂದು 70 ವರ್ಷ ನಾಮ ಎಳದವ್ರೆ, ಕಾಂಗ್ರೆಸ್ ಬಂದು 70 ವರ್ಷ ನಾಮ ಎಳದವ್ರೆ. ಇವ್ರು ಅವಾಗವಾಗ ಬಂದು ಎಳದ್ಬಿಟ್ಟು ಹೋಗ್ತಾವ್ರೆ. ಈ ಮಾರ್ಬಲ್ ಕಟ್ ಮಾಡೋರು, ಕಲ್ ಬಂಡೆ ಹೊಡಿಯೋರ್ನು, ಇಂಥವ್ರನ್ನೆಲ್ಲ ತಗೊಂಬಂದು ರಾಜಕೀಯಕ್ಕೆ ನಿಲ್ಸ್ಕೊಂಡಿದೀವಿ. ದಳ್ಳಾಳಿ ವ್ಯಾಪಾರ ಮಾಡೋರೆಲ್ಲ ಬಂದವ್ರೆ, ನಾವು ಅವ್ರಿಗೆ ಓಟ್ ಹಾಕ್ತಿವಿ, ಅವ್ರು ದಳ್ಳಾಳಿ ವ್ಯಾಪಾರ ಮಾಡ್ಕೊಂಡಿದ್ದಾರೆ. ಜನ ಸರೋದ್ರೆ ಸರ್ಕಾರ ಕರೆಕ್ಟ್ ಆಗಿ ಬರುತ್ತೆ ಸರ್. ಸರ್, ಯಡಿಯೂರಪ್ಪ ಇದ್ದ ಅಂತ ಗೊತ್ತಾಗ್ಲಿಲ್ಲ ನಮ್ಗೆ, ಈಗ ಬೊಮ್ಮಾಯಿ ಬಂದಿದ್ದಾರೆ, ಇನ್ ಮುಂದೆ ಗೊತ್ತಾಗುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಕೊರೋನಾ ಬಂದ್ಬಿಟ್ಟು ಬಾಯಿ ಬಟ್ಟೆ ಕಟ್ಕೊಂಡಿದೀವಿ, ಈ ಲಿವಿಂಗ್ ಕಾಸ್ಟ್ ಜಾಸ್ತಿ ಆಗಿ ಹೊಟ್ಟೆಗೂ ಬಟ್ಟೆ ಕಟ್ಕೊಂಡಿದೀವಿ. ಏನು ಮಾತಾಡೋ ಗ್ಯಾಪ್ ಇಲ್ಲ ನಮ್ಗೆ. ಸಾಮಾನ್ಯ ಜನದ ಕಷ್ಟನ ಕೇಳುವಂತವ್ರು ಯಾರು ಇಲ್ಲ. ಇಷ್ಟು ಕೋಟಿ ಇನ್ವೆಸ್ಟ್ ಮಾಡ್ತಾರೆ, ಜನಗಳ ತಾವು ಓಟ್ ಹಾಕಿಸ್ಕೊಂತಾರೆ, ಅವ್ರು ದುಡ್ಡು ಮಾಡ್ಕೊಂತಾರೆ. ನಮ್ಮ ಪರಿಸ್ಥಿತಿ ಅವತ್ತು ರೋಡಲ್ಲಿ ಇತ್ತು, ಇವತ್ತು ರೋಡಲ್ಲಿ ಇದೆ. ಸುಮ್ಮನೆ ಗ್ಯಾಸ್ ಹಾಕೊಂಡು ರೋಡ್ ತಿರುಗ್ತಾ ಇದೀವಿ. 600 ಗ್ರಾಮ್ ಕೊಡ್ತಾರೆ 50 ರೂಪಾಯಿಗೆ ಒಂದು ಲೀಟರ್ ಅಂತ, ಅದನ್ನು ಹಾಕಿದ್ದಾರೆ ಅಂತ ಗ್ಯಾರಂಟಿ ಇಲ್ಲ. ತಿಳುವಳಿಕೆ ಇರೋರ್ ತಾವ ದುಡ್ಡಿಲ್ಲ, ದುಡ್ಡಿರೋರ್ ತಾವ ತಿಳುವಳಿಕೆ ಇಲ್ಲ. ತಿಳುವಳಿಕೆ ಇರೋರ್ ತಾವ ದುಡ್ಡಿಲ್ಲ, ದುಡ್ಡಿರೋರ್ ತಾವ ತಿಳುವಳಿಕೆ ಇಲ್ಲ. ಹಂಗಿರುವಾಗ ದುಡ್ಡಿರೋನೇ ರಾಜಕೀಯ ಮಾಡೋಕ್ಕಾಗೋದು. ದುಡ್ಡಿಲ್ಲ ಸೈಡ್ ಮೂಲೆ ಗುಂಪಾಗ್ತಾರೆ, ಅಕಸ್ಮಾತ್ ಅವನೇನಾದ್ರು 4 ಜನದ ಮುಂದೆ ಮಾತಾಡಿದ್ರೆ ಹುಚ್ಚ ಅಂತ ತೀರ್ಮಾನ ಮಾಡ್ಕೊಂತಾರೆ.